ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ರಮ್ಯಾ ಮಂಡ್ಯ ಹುಡುಗಿ. ಎಲ್ಲರೂ ಹೇಗಿದ್ದೀರಾ? ಇವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಏನು ಇವತ್ತು ಕಾಂಪಿಟೇಷನಿಂದನೇ ವೀಡಿಯೋಸ್ ತೋರಿಸ್ತಾಯಿದ್ದೀನಿ ಅಂದ್ಕೊಂಡ್ರ? ಹೌದು, ಇವತ್ತು ಮಕ್ಕಳು ಸ್ಕೂಲಲ್ಲಿ ಪೇರೆಂಟ್ಸ್ದು ಕಾಂಪಿಟೇಷನ್ ಇತ್ತು. ಪೇರೆಂಟ್ಸ್ ಕಾಂಪಿಟೇಷನ್ ಇರೋದ್ರಿಂದ ನಾ ಪೇರೆಂಟ್ಸ್ಗಳೆಲ್ಲ ಹೋಗಿ ಪಾರ್ಟಿಸಿಪೇಟ್ ಮಾಡ್ಬೋದಿತ್ತು. ಬಟ್ ನಾನು ಹೋಗಿ ಮಾಡೋದನ್ನ ಇಲ್ವಾ ಮುಂದೆ ಹೇಳ್ತೀನಿ. ಇದು ನೋಡ್ತಾ ಇರ್ಬೋದು, ಬಿಸ್ಕೆಟ್ ತಿನ್ನೋ ಚಾಲೆಂಜ್ ಇತ್ತು. ತುಂಬ ಥರ ಚಾಲೆಂಜಸ್ಗಳಿದ್ವು. ಹಗ್ಗ ಎಳ್ದಾಡೋದು, ಮತ್ತು ರಂಗೋಲಿ ಕಾಂಪಿಟೇಷನು, ಸೈಕಲ್ ಕಾಂಪಿಟೇಷನು. ಸೈಕಲ್ ಅಂದರೆ ನನಗೂ ತುಂಬ ಇಷ್ಟ ಸೈಕಲ್ ತುಳಿಯೋದು ಅಂದರೆ. ಬಟ್ ನನಗೆ ಬ್ಯಾಕ್ ಪೇಯ್ನ್ ಇರೋದ್ರಿಂದ ಸೈಕಲ್ನ ತುಳಿಯೋಕ್ಕಾಗ್ತಾ ಇಲ್ಲ. ಆದರೆ ಬಟ್ ನನಗೆ ಸೈಕಲ್ ಹೊಡಿಯೋದು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಇದು ನೋಡ್ತಾ ಇರ್ಬೋದು, ಪಿರಮಿಡ್ ಶೇಪ್ ಥರ ಈ ಪೇಪರ್ ಗ್ಲಾಸಸ್ನ ಜೋಡಿಸ್ಕೊಂಡು ಆಡೋದಂದು ಇದೊಂದು ಚೆನ್ನಾಗಿತ್ತು ಇದೂ. ಬಟ್ ನಾನು ಹೋಗಿದ್ದ, ಇದು ವೀಡಿಯೋ ಯಾರು ಮಾಡಿದ್ದು ಎಲ್ಲ ಹೇಳ್ತೀನಿ. ಇದು ನಾನು ಹೋಗಿರಲಿಲ್ಲ, ಮಾಮ ಕರ್ಕೊಂಡು ಹೋಗಿದ್ದರು. ಅಂದರೆ ಚಿನ್ಮಯ್ ಮತ್ತು ಮಾಮ ಹೋಗಿ ವೀಡಿಯೋ ಮಾಡ್ಕೊಂಡು ಬಂದಿದ್ದು. ಚಿನ್ಮಯ್, ಹರ್ಷದ ಇಬ್ಬರು ಹೋಗಿದ್ದರು. ಮಾಮನೂ ಕಾಂಪಿಟೇಷನಲ್ಲಿ ಕಾಂಪೀಟ್ ಮಾಡಿದ್ರು. ನೋಡಿ, ಇಲ್ಲಿದ್ದಾರೆ ಮಾಮ. ಫಸ್ಟು ಬಲೂನ್ ಯಾರು ಊದ್ತಾರೆ, ಬಲೂನ್ ಊದಿ ಅದನ್ನು ಗಂಟಾಕಿ ಆಮೇಲಿಂದ ಮತ್ತೆ ಸ್ಟಾರ್ಟ್ ಮಾಡಬೇಕಿತ್ತು. ಮಾಮ ಫಸ್ಟು ಬಲೂನ್ ಊದಿದ್ರು, ಎಲ್ಲ ಮಾಡಿದ್ದಾರೆ. ಬಟ್ ಚೆನ್ನಾಗೂ ಆಟ ಆಡಿದ್ರು. ಬಟ್ ಒಂದು ಮಿಸ್ಟೇಕ್ ಮಾಡಿದರೆ, ಏನು ಮಿಸ್ಟೇಕ್ ಆಯಿತು, ಅವ್ರು ಯಾಕೆ ಗೆಲ್ಲಿಲ್ಲ ಅಂತ ಹೇಳ್ಬಿಟ್ಟು ಕಾಮೆಂಟ್ ಮಾಡಿ. ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಅವ್ರು ಏನು ಮಿಸ್ಟೇಕ್ ಮಾಡಿದ್ರು ಅಲ್ಲಿ, ಅದಕ್ಕೆ ಅವರು ಯಾಕೆ ಗೆದ್ದಿಲ್ಲ ಅಂತ. ನಾನು ಹೇಳೋದಿಲ್ಲ ಅದೇನು ಅಂತ, ಬೇಕಿದ್ರೆ ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ ಅವ್ರೇನು ಮಿಸ್ಟೇಕ್ ಮಾಡಿದ್ರು, ಯಾಕೆ ಗೆಲ್ಲಿಲ್ಲ ಅಂತ. ನೀವೇ ಅಬ್ಸರ್ವ್ ಮಾಡಿ ಕಂಡುಹಿಡಿದು ಕಮೆಂಟ್ ಮಾಡಿ ನೋಡೋಣ, ಎಷ್ಟು ಚೆನ್ನಾಗಿ ವೀಡಿಯೋ ನೋಡ್ತೀರಾ ಅಂತ ಗೊತ್ತಾಗುತ್ತೆ. ಇದು ನಿಮಗೂ ಕೂಡ ಚಾಲೆಂಜ್ ರಮ್ಮಿನ ಕಡೆಯಿಂದ, ಓಕೆನಾ? ಓಕೆ ಫ್ರೆಂಡ್ಸ್, ವೀಡಿಯೋ ನೋಡಿ. ಈ ವೀಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಾವು ಗೆಲ್ತೀವೋ ಬಿಡ್ತೀವೋ ಅದು ಸೆಕೆಂಡ್ರಿ, ಬಟ್ ಪಾರ್ಟಿಸಿಪೇಟ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ನಾವು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದವರೆಲ್ಲ ಗೆಲ್ಲೋಕ್ಕಾಗಲ್ಲ, ಎಲ್ಲರೂ ಸೋಲ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ. ಅವರವ್ರಿಗೆ ಯಾವ್ಯಾವ ಗೇಮ್ಸ್ ಇಷ್ಟ ಇರುತ್ತೋ ಅದನ್ನು ಅವ್ರುಗಳು ಆಡ್ಬೋದು. ಎಲ್ಲ ಗೇಮ್ನೂ ಎಲ್ರಿಗೂ ಹಾಡಕ್ಕೆ ಬರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಜಸ್ಟ್ ಒಂದು ಇದರಲ್ಲಿ ಮಿಸ್ ಆಗಿಬಿಡುತ್ತೆ. ಮಾಮಂದು ಅಷ್ಟೇ, ತುಂಬ ಚೆನ್ನಾಗಿ ಫಸ್ಟೇ ಅವರೇ ಜೋಡಿಸ್ತಾರೆ, ಫಸ್ಟೇ ಅವರೇ ಬಲೂನೆಲ್ಲ ಕಟ್ತಾರೆ, ಎಲ್ಲ ಫಸ್ಟ್ ಮಾಡ್ತಾರೆ. ಬಟ್ ಅವ್ರು ಮಾಡಿದ್ದೊಂದು ಸಣ್ಣ ಮಿಸ್ಟೇಕಿಂದ ಅವ್ರ ಕೈಲಿ ಗೆಲ್ಲೋಕ್ಕಾಗಲಿಲ್ಲ. ಅದು ಏನು ಅಂತೇಳಿ ನಾವಾಗಲೇ ಹೇಳ್ದಾಗೆ ಕಮೆಂಟ್ ಮಾಡಿ. ಇವಾಗ ಜೋಡ್ಸೋಕ್ಕೆ ಶುರು ಮಾಡ್ತಾ ಇದ್ದಾರೆ. ಓಕೆ ಫ್ರೆಂಡ್ಸ್, ವೀಡಿಯೋ ನೋಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ನಾವು, ಮಕ್ಕಳುಗಳು ತುಂಬ ಆಟ ಮಾಡ್ತಾಯಿದ್ರು, ಮೂವಿಗೆ ಹೋಗೋಣ ಮೂವಿಗೆ ಹೋಗೋಣ ಅಂತ. ಯಾವ ಮೂವಿ ಏನು ಅಂತ ಹೇಳ್ತೀನಿ. ಇವಾಗ ಮೂವಿಗೆ ಬಂದಿದ್ದೀವಿ. ಸಾಯಂಕಾಲ ಇಲ್ಲೇ ನಮ್ಮನೆ ಹತ್ರನೇ ಹೆಗ್ನಳ್ಳಿ ಕ್ರಾಸ್, ತುಂಬ ಜನಕ್ಕೆ ಗೊತ್ತಿರುತ್ತೆ ಹೆಗ್ನಳ್ಳಿ ಹತ್ರ ಮೋಹನ್ ಥಿಯೇಟರು. ಈಗ ರಿನೋವೇಷನ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಥಿಯೇಟರ್ ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು. ಪೋಸ್ಟರ್ ನೋಡಿದ್ರೆ ಗೊತ್ತಾಗಿರ್ಬೋದು. ಹೌದು, ಕಾಟೇರ ಮೂವಿಗೆ ತುಂಬ ಆಟ ಮಾಡ್ತಾ ಇದ್ದೆ ಚಿನ್ಮಯಿ, ಕಾಟೇರ ಮೂವಿಗೆ ಕರ್ಕೊಂಡೋಗಿ ಕರ್ಕೊಂಡೋಗಿ ಅಂತ ಹೇಳ್ಬಿಟ್ಟು. ಅದಕ್ಕೆ ಸರಿ ಹೋಗೋಣ, ನಾವೂ ತುಂಬ ದಿನ ಆಯಿತು ಮೂವಿಗೆ ಬಂದು ಅಂತ ಹೇಳ್ಬಿಟ್ಟು ಈಗ ಕಾಟೇರ ಮೂವಿಗೆ ಬಂದಿದ್ದೀವಿ. ಮೂವಿ ಅಂತೂ ತುಂಬ ಚೆನ್ನಾಗಿತ್ತು. ನಿಮಗೆ ಗೊತ್ತಾಗಿರೋ ಹಾಗೆ ವೀಡಿಯೋ ಮಾಡೋ ಹಾಗಿಲ್ಲ, ಅದಕ್ಕೆ ನಾನು ಒಳಗಡೆ ಯಾವುದೇ ವೀಡಿಯೋ ಮಾಡಿಲ್ಲ. ಬಟ್ ಮೂವಿ ಅಂತೂ ಹೇಳಬೇಕು ಅಂದರೆ ತುಂಬ ದಿನ ಆಗಿತ್ತು ಈ ಥರ ಮೂವಿ ನೋಡಿ. ತುಂಬ ಇಷ್ಟ ಆಯಿತು ಮೂವಿ ನನಗೆ, ಏಕೆಂದರೆ ಒಂದು ಕತೆ ತುಂಬ ಚೆನ್ನಾಗಿದೆ, ಮತ್ತು ಇದು ಅಷ್ಟೇ, ವಿಜುವಲ್ಸು ಅಷ್ಟೇ, ತುಂಬ ಚೆನ್ನಾಗಿ ಸಿನಿಮಾ ಬಂದಿದೆ. ನನಗೆ ತುಂಬ ದಿನವೇ ಆಗಿತ್ತು ಅಂತಲೇ ಹೇಳ್ಬೋದು ಈ ಥರ ಮೂವಿ ನೋಡಿ. ಯಾವಾಗಲೂ ಬರೀ ಫೈಟ್ ಸೀನ್ಸ್ಗಳು ಅದು ಇದು, ಬರೀ ಒಂಥರ
ಅದು ಅಷ್ಟಿಷ್ಟ ಆಗಲ್ಲ ನನಗೆ, ತುಂಬ ಸೌಂಡ್ ಎಫೆಕ್ಟ್ ಇದ್ರೂ ಅಷ್ಟಿಷ್ಟ ಆಗಲ್ಲ. ನಾರ್ಮಲ್ಲಾಗಿ ತುಂಬ ಚೆನ್ನಾಗಿದೆ ಪಿಕ್ಚರ್ ಮಾತ್ರ. ಅದರಲ್ಲೂ ಮಾಲಾಶ್ರೀ ಅವ್ರ ಮಗಳಂತೂ ಫಸ್ಟ್ ಟೈಮ್ ಅವರು ಆ್ಯಕ್ಟ್ ಮಾಡಿದರು ಕೂಡ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಯಾರೆಲ್ಲ ಇನ್ನೂ ಕಾಟೇರ ಮೂವಿ ನೋಡಿಲ್ಲ ಪ್ಲೀಸ್ ಎಲ್ಲರೂ ಹೋಗಿ ಮೂವಿ ನೋಡಿ ಅಂತ ಕೇಳ್ತೀನಿ. ಯಾಕಂದರೆ ಒಂದು ಕನ್ನಡಕ್ಕೆ ಒಂದು ಹೊಸ ಒಳ್ಳೆ ಮೂವಿ ಬಂದಿದೆ ಅಂತಲೇ ಹೇಳ್ಬೋದು. ದರ್ಶನ್ ಕೂಡ, ದರ್ಶನ್ ಅವರು ಕೂಡ ಈ ಥರ ಮೂವಿ ಮಾಡಿ ತುಂಬಾ ದಿನ ಆಗಿತ್ತು. ತುಂಬ ಚೆನ್ನಾಗಿದೆ ಮೂವಿ ಮಾತ್ರ, ನಂಗೆ ತುಂಬ ಇಷ್ಟ ಆಯಿತು. ಹಾಗೆ ಆರಾಧನಾ ಹೀರೋಯಿನ್ ಹೀರೋಯಿನ್ ಹೆಸರು ಬಂದು ಆರಾಧನಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಫಸ್ಟ್ ಟೈಮ್ ಅವ್ರು ಆ್ಯಕ್ಟ್ ಮಾಡ್ತಾರೆ ಅಂತ ಅನ್ಸೋದೇ ಇಲ್ಲ. ನಿಜವಾಗ್ಲೂ ಕೂಡ ಸೂಪರಾಗಿತ್ತು ಮೂವಿ. ಈಗ ಮೂವಿ ಮುಗಿಸ್ಕೊಂಡು ಮತ್ತೆ ನಾವು ಊಟ ಮಾಡೋದಕ್ಕೆ ಟೈಮ್ ಆಗುತ್ತಲ್ವ ಮನೆಗೆ ಬಂದು ಅಂತ ಹೇಳ್ಬಿಟ್ಟು, ಬ್ಯಾಡ್ರಲ್ಲಿ ಇಲ್ಲಿ ಬಿರಿಯಾನಿ ದರ್ಬಾರ್ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡಿಕೊಂಡು ಬಂದ್ವಿ. ನೈಟು ನಾನೇ ಗಾಡಿ ಡ್ರೈವ್ ಮಾಡಿಕೊಂಡು ಮತ್ತೆ ಬ್ಯಾಡ್ರಳ್ಳಿವರೆಗೂ ಹೋದ್ವಿ ನಾನು ಮಂಜು. ಹೋಗಿ ಮಕ್ಕಳು ಎಲ್ಲ ಊಟ ಮಾಡ್ಕೊಂಡು ಬಂದ್ವಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.